ರಾಜ್ಯ ರಾಜಕಾರಣದಲ್ಲಿ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಅಥವಾ ಬಿಜೆಪಿಯ ಮನೆಯಲ್ಲೇ ಇಷ್ಟೊಂದು ದ್ವಂದ್ವಗಳು, ಗೊಂದಲಗಳು, ಮನೆಯೊಂದು ಎಷ್ಟು ಬಾಗಿಲು ಅಂತ ಗೊತ್ತಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವ ನಿಟ್ಟಿನಲ್ಲಿ ರಾಘವೇಂದ್ರ ಅವರ ಕಮೆಂಟ್ ಏನು ಇದಕ್ಕೆ? ಇಲ್ಲ, ಸರಿ ಆಗ್ಬೇಕು. ಯಾಕಂದ್ರೆ ನೂರಾರು ವರ್ಷಗಳಿಂದ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಈ ಪಕ್ಷವನ್ನ ಕಟ್ಟಾದ್ಮೇಲೆ ಒಂದು ಅಧಿಕಾರಕ್ಕೆ ಬಂದಾಗ ಈ ರೀತಿ ಒಬ್ರಿಗೊಬ್ರು ಮನಸ್ಸನ್ನು ನೋವು ಮಾಡಿಕೊಂಡು ಸ್ವ ಇಚ್ಛೆಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಯಾವ್ದನ್ನು ಬೀದಿಗೆ ತಂದು ಪಕ್ಷವನ್ನ ಹರಾಜು ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಸರಿ ಆಗ್ಬೇಕು. ಅದು ಎಲ್ಲರೂ ಕೂಡ ನೋವಿದೆ, ಸರಿ ಆಗುತ್ತೆ, ತಪ್ಪನ್ನ ತಿದ್ಕೊಂತಾರೆ ಅಂತ ನನಗೆ ಅನ್ಸುತ್ತೆ. ಬಿಜೆಪಿಯಲ್ಲಿ ನನ್ನನ್ನು ಕೂಡ ಸೇರಿ, ನಾನು ಇನ್ನೊಬ್ಬರಿಗೆ ಬೆರಳು ತೋರಿಸ್ಬೇಕು, ನನಗೂ ನಾಲ್ಕು ಬೆರಳು ತೋರಿಸ್ ನನ್ನಿಂದ ಕೂಡ ತಪ್ಪಾಗ್ಬಾರ್ದು ಅಂತ ಗಮನಿಸ್ತೇನೆ. ಬಿಜೆಪಿ ಅಂದ್ರೆ ಹಿಂದುಳಿದ ವರ್ಗದವರನ್ನ ತುಂಬಾ ಮೂಲೆ ಗುಂಪು ಮಾಡ್ತಾ ಇದೆ, ಹೌದಾ? ಗರ್ಭಗುಡಿಯ ಸಂಸ್ಕೃತಿ ಹೆಚ್ಚಾಗಿದೆ ಬಿಜೆಪಿಲಿ. ಇವತ್ತೇನಾದ್ರೂ ಹಿಂದುಳಿದ ವರ್ಗದ ಏಳಿಗೆ, ಪರಿಶಾತಿ ಪರಿಷ್ಟ ಪಂಗಡದವರ ಏಳಿಗೆ ಏನಾದ್ರೂ ಆಗಿದ್ರೆ ಇದು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಆಗಿರುತ್ತೆ. ಹಿಂದುಳಿದ ವರ್ಗದ ನಾಯಕರಿಗೆ ಅವಕಾಶ ಇಲ್ಲ ಬಿಜೆಪಿಯಲ್ಲಿ? ಗೌರವಯುತ ಕೋಟಾ ಶ್ರೀನಿವಾಸ ಪೂಜಾರಿ ಯಾರು, ಗೌರವಯುತ ಮೈಸೂರು ಮಹಾರಾಜರು ಯಾರು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸುಮಾರು 82-83 ಏನೋ ಬರುತ್ತೆ, ಅದ್ರಲ್ಲಿ ಹತ್ತತ್ರ 72 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯರು ಗೆದ್ದು ಬಂದಿದ್ದಾರೆ. ಮೋದಿಜಿ ಅವರ ಕ್ಯಾಬಿನೆಟ್ ಅಲ್ಲಿ ಹೈಯೆಸ್ಟ್ ನಮ್ಮ ಹಿಂದುಳಿದ ವರ್ಗದವರು, ಪರಿಶಾತಿ ಪರಿಶ್ರಮ ಪಂಗಡದ ಬಂಧುಗಳು ಇವತ್ತು ಅಲ್ಲಿ ಕ್ಯಾಬಿನೆಟ್ ಸ್ಟೇಟ್ ಮಿನಿಸ್ಟರ್ಸ್ ಗಳು ಇವತ್ತು ಆಗಿದ್ದಾರೆ. ನಮ್ಮ ಸ್ವತಃ ನಮ್ಮ ಮೋದಿಜಿ ನಮ್ಮ ದೇಶದ ಪ್ರಧಾನಮಂತ್ರಿ ಒಬ್ಬ ಹಿಂದುಳಿದ ನಾಯಕ, ಒಂದು ಟೀ ಮಾರುವಂತ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತರು ಇವತ್ತು ದೇಶದ ಪ್ರಧಾನಮಂತ್ರಿಗಳು ಆಗಿದ್ದಾರೆ. ಹಾಗಾಗಿ ಹಿಂದುಳಿದ ವರ್ಗದ ವಿಚಾರದಲ್ಲಿ ಬಿಜೆಪಿ ಬೆರಳು ತೋರಿಸುವಂತರು ಅಥವಾ ಅವರ ಸ್ವಾರ್ಥಕ್ಕೋಸ್ಕರ ಅವಕಾಶ ಸಿಕ್ಕಲಾಗ ಬೇರೆ ರೀತಿ ಅಂತ ದುರುಪಯೋಗ ಪಡಿಸ್ಕೊಳೋದು ತಪ್ಪು ಅಂತ ನಾನು ಹೇಳಲಿಕ್ಕೆ ಇಚ್ಛೆ.